ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲೇ ಕಾಂಗ್ರೆಸ್ಗೆ ಮತ್ತಷ್ಟು ಆನೆಬಲ ಬಂದಂತಾಗಿದೆ. ಬೇರೆ ಬೇರೆ ಪಕ್ಷಗಳ ಒಟ್ಟು 3 ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಅದು ಕೂಡ ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಅನ್ಯ ಪಕ್ಷಗಳ 3 ನಾಯಕರು ಸೇರ್ಪಡೆಯಾಗಿರುವಂಥದ್ದು ಕಾಂಗ್ರೆಸ್ಗೆ ಆನೆಬಲ ಬಂದಂತಾಗಿದೆ. ಮಾಜಿ ಸಂಸದ ಜಯಪ್ರಕಾಶ್ ಹೆಗಡೆ, ಮಾಜಿ ಶಾಸಕ MP ಕುಮಾರಸ್ವಾಮಿ, ಮಾಜಿ ಶಾಸಕ ಸುಕುಮಾರ್ ಶೆಟ್ಟಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಕಾರ್ಯಕ್ರಮದಲ್ಲಿ 3 ನಾಯಕರ 100 ಬೆಂಬಲಿಗರು ಕೂಡ ಭಾಗಿಯಾಗಿದ್ದಾರೆ. ಅನೇಕ ಬೆಂಬಲಿಗರು ಕಾರ್ಯಕರ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪಕ್ಷ ಸೇರ್ಪಡೆಯನ್ನು ಬೆಂಬಲಿಸಿದ್ದಾರೆ. ಇನ್ನು 3 ನಾಯಕರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಂತೆ ಕಾಂಗ್ರೆಸ್ಗೂ ಕೂಡ ಆನೆ ಬಲ ಬಂದಂತಾಗಿದೆ. ಏ ಅಣ್ಣ, ನೀನು ಡೌನ್ ಆಗಣ, ಈ ಟೈಮಲ್ಲೆಲ್ಲ ಹೋಗಿದ್ದೀರಣ್ಣ, ಇನ್ನ ಬೇಕಾದ್ರೆ ಇಷ್ಟು ಮೈತ್ರಿ ಬೇಕಾದ್ರೆ ಮಾಡ್ಕೊಳ್ಳಿ, ನಮ್ಗೇನು ಅಭ್ಯಂತರ ಏನಿಲ್ಲ. ಆದರೆ ನನಗೆ ವಿಶ್ವಾಸ ಇದೆ, ನಾವು ನುಡಿದಂತೆ ನಡೀತೇವೆ. ಈಗ ಡಾಕ್ಟರ್ ಪರಮೇಶ್ವರ್ ಅವರು ನಿಮ್ಗೊಂದು ಮಾತು ಹೇಳಿದ್ರು, ಇಂದಿರಾ ಗಾಂಧಿಯವರ ಮೊಮ್ಮಗಳು ಸೋನಿಯಾ ಗಾಂಧಿಯವರ ಮಗಳನ್ನ ಕರೆಸಿ ಪ್ಯಾಲೇಸಲ್ಲಿ ನಾನು ಸಿದ್ದರಾಮಯ್ಯನವರು, ಅವರು ನಮ್ಮ ಪ್ರಣಾಳಿಕೆಯ ಅಧ್ಯಕ್ಷರಾಗಿದ್ದರು, ಅವರ ಸಮ್ಮುಖದಲ್ಲಿ ನಾವಿಬ್ಬರು ಸೇರಿ ಗ್ಯಾರಂಟಿ ಚೆಕ್ಗೆ ಸೈನ್ ಹಾಕಿದ್ವು. ಆ ಗ್ಯಾರಂಟಿ ಚೆಕ್ನ ಸೈನ್ ಹಾಕಿ ಮತ್ತೆ ನೀವು ಮತ ಕೇಳೋಕ್ಕಿಂತ ಮುಂಚಿತವಾಗಿ, ಇನ್ನೊಂದು ಮತ ಕೇಳೋಕ್ಕಿಂತ ಮುಂಚಿತವಾಗಿ ಆ ಗ್ಯಾರಂಟಿ ಚೆಕ್ಗೆ ಶಕ್ತಿ ತುಂಬಿ ಕಾರ್ಯರೂಪಕ್ಕೆ ತಂದು ಆ ಮನೆಗಳಲ್ಲಿ ದೀಪ ಬೆಳಗುವಂಥದ್ದು, ಹೆಣ್ಮಕ್ಕಳಿಗೆ 2,000 ರೂಪಾಯಿ ಕೊಡೋಂಥದ್ದು, ಅನ್ನಭಾಗ್ಯ 10 kg ಅಕ್ಕಿ ಕೊಡೋಂಥದ್ದು, ಏನು ನಮ್ಮ ಹೆಣ್ಮಕ್ಕಳೆಲ್ಲ ಉಚಿತವಾಗಿ ಬಸ್ನಲ್ಲಿ ಶಕ್ತಿ ಯೋಜನೆಯಲ್ಲಿ ಪ್ರಯಾಣ ಮಾಡುವಂಥದ್ದು, ಯುವಕರಿಗೆ ಕೂಡ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು, ಈ 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿರೋದು ಇಡೀ ದೇಶದಲ್ಲೇ ಒಂದು ದೊಡ್ಡ ಇತಿಹಾಸ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದಲ್ಲದೆ ಕಾರ್ಯಕರ್ತರನ್ನ ನಾವು ಗುರುತಿಸಬೇಕು ಅಂತೇಳಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ 15 ಜನ ಕಾರ್ಯಕರ್ತರನ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿ, ಜಿಲ್ಲೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿ, ರಾಜ್ಯದಲ್ಲಿ 5 ಜನನ ಒಬ್ಬ ಕ್ಯಾಬಿನೆಟ್, 5 ಜನ ಸ್ಟೇಟ್ ಮಿನಿಸ್ಟರ್ಗಳು ಮತ್ತು ಸದಸ್ಯರನ್ನು ಮಾಡಿ ಬಹುಶಃ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಯಾವ ರಾಜ್ಯದಲ್ಲೇ ಆಗಲಿ, BJPಯವರ ಇತಿಹಾಸ ತೆಗೆದುಕೊಳ್ಳಿ, ದಳದವ್ರು ತೆಗೆದುಕೊಳ್ಳಿ, ಯಾವಾಗಲೂ ಕೂಡ ಕಾರ್ಯಕರ್ತರಿಗೆ ಇಷ್ಟು ದೊಡ್ಡ ಶಕ್ತಿಯನ್ನು ಕೊಟ್ಟಂತ ಸರ್ಕಾರ ಇನ್ನೊಂದು ಇಲ್ಲ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ನಾನು ಮಾನಿಟರ್ ಮಾಡ್ತಾ ಇದ್ದೆ, ಎಲ್ಲ ತಾಲೂಕು ಮಟ್ಟದಲ್ಲಿ ಮತ್ತು ನಗರದಲ್ಲಿ ಎಲ್ಲರೂ ಕೂಡ ಈ ಅನುಷ್ಠಾನ ಸಮಿತಿಗಳನ್ನು ರಚನೆ ಮಾಡಿ ಅವರೆಲ್ಲ ಹೋಗಿ ಯಾರ್ಯಾರಿಗೆ ತಲುಪಿಲ್ಲ, ಯಾರ್ಯಾರಿಗೆ ತಲುಪಿದೆ, ಏನಾದ್ರು ಸಮಸ್ಯೆ ಇದೆ, ಅದನ್ನೆಲ್ಲ ಕೂಡ ಎಲ್ಲ ಬಡವರಿಗೂ ಕೂಡ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇಂಥ ಒಂದು ದೊಡ್ಡ ತೀರ್ಮಾನವನ್ನು ಮಾಡಿದ್ದೇವೆ. ಇದೇ ಜಾಗದಲ್ಲಿ, ಇದೇ ಸ್ಥಾನದಲ್ಲಿ ರಾಹುಲ್ ಗಾಂಧಿ ಅವರು ನಿಂತ್ಕೊಂಡು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮೊದಲು ಸ್ಥಾನಮಾನವನ್ನು ಕೊಡ್ತೇವೆ ಅಂತೇಳಿ ಕೂಡ ಇಲ್ಲಿ ಬಂದು ಮಾತಾಡಿದ್ದನ್ನು ಬಹುಶಃ ಎಷ್ಟು ಜನಕ್ಕೆ ಅವತ್ತು ಇಲ್ಲಿದ್ದರೋ ಗೊತ್ತಿಲ್ಲ ಮಾತಾಡಿದ್ರು. ಇವತ್ತು ಜಯಪ್ರಕಾಶ್ ಹೆಗಡೆಯವರು ಮತ್ತು ಅವರ ಜೊತೆಯಲ್ಲಿ ನಮ್ಮ ಕುಮಾರಸ್ವಾಮಿಯವರು, ನಾನು ಹಿಂದೆನೇ ಅವನ್ನ ಸೇರಿಸ್ಕೋಬೇಕಾಗಿತ್ತು, ನಾನೇ ಅವ್ರಿಗೆ ಹೇಳಿದ್ದೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ದೆ, ಬೇರೆ ನಮ್ಮ ಲೋಕಲ್ ಲೀಡರ್ಸ್ ಹತ್ರೆಲ್ಲ ಮಾತಾಡಬೇಕಾಯಿತು, ಅವ್ರ ಹತ್ರ ಇವತ್ತು ಅವರು ಕೂಡ ಬಂದಿದ್ದಾರೆ. ಸುಕುಮಾರ್ ಶೆಟ್ಟಿ ನನ್ನ ಹಳೆಯ ಸ್ನೇಹಿತರು, ಅವರು ಬಂದು ಹಿಂದೆ ಬಂದು ನನ್ನ ಹತ್ರ ಭೇಟಿ ಮಾಡಿದರು. ಜಯಪ್ರಕಾಶ್ ಇವರೆಲ್ಲ ಪ್ರಮುಖರು, ಅದಲ್ಲದೆ ಭಾಳ ಜನ ಇಲ್ಲೆಲ್ಲ ಬಂದು ಸೇರಿದ್ದೀರಿ. ಇನ್ನು ಬೇರೆಯವರು ಕೂಡ ನಮ್ಮ ಹಳ್ಳಿಗಳಲ್ಲಿ ಪ್ರವಾಸಸ್ ಬಂದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸೇರಿಸ್ಕೊಳ್ಳಿಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷಗಳಿಗೆ ಮತ್ತು ನಮ್ಮ ಕಾರ್ಯಾಧ್ಯಕ್ಷಗಳಿಗೆ ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ನಾನು ಅವರಿಗೆ ಸೂಚನೆಯನ್ನು ಕೊಡ್ತಾ ಇದ್ದೇನೆ, ಮನವಿಯನ್ನು ಕೊಡ್ತಾ ಇದ್ದೇನೆ. ಅವ್ರಿಗೆ ಅವರು ಕೂಡ ಎಲ್ಲೆಲ್ಲಿ ನಮ್ಮ ಕಾರ್ಯಕರ್ತರನ್ನ ಬೇರೆ ಪಾರ್ಟಿಯಿಂದ ಬರ್ತಾ ಇದ್ದಾರೋ ಇಲ್ಲ. ಜಯಪ್ರಕಾಶ್ ಹೆಗಡೆ ಅವರು ಸತತವಾಗಿ ನಾನು ಅಧ್ಯಕ್ಷನಿರುವಂತಹ ಸಂದರ್ಭದಲ್ಲಿ ಅನೇಕ ಬೈ ಎಲೆಕ್ಷನ್ಸ್ಗಳನ್ನು ಸೋತ್ವಿ. ಆ ಸೋಲುವಂತಹ ಸಂದರ್ಭದಲ್ಲೇ ನಮಗೆ ಬೈ ಎಲೆಕ್ಷನ್ ಪಾರ್ಲಿಮೆಂಟ್ ಬಂತು. ಆ ಸಂದರ್ಭದಲ್ಲಿ ನಮ್ಮ ಪಕ್ಷವನ್ನು ಪ್ರತಿನಿಧಿಸುವಂಥ ಅವಕಾಶವನ್ನು ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರಿಗೆ ಪಕ್ಷ ಕೊಡ್ತು. ಆ ಚುನಾವಣೆಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಗೆದ್ದರು.
ಕಾಂಗ್ರೆಸ್ ಪಕ್ಷ ಗೆದ್ದಿತ್ತು. ಅದಾದ ಮೇಲೆ ಪ್ರತಿಯೊಂದು ಬೈ ಎಲೆಕ್ಷನ್ ಅನ್ನು ಕೂಡ ನಾವು ಗೆದ್ದುಕೊಂಡೇ ಬಂದ್ವಿ. 2013 ನಾವೇನು ಸರ್ಕಾರ ನಮ್ಮದಾಗೋದಕ್ಕೆ ಅದು ಒಂದು ರೀತಿಯಲ್ಲಿ ಅಡಿಪಾಯ ಅಂಥೇಳಿ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರೇ ಮತ್ತು ಸುಕುಮಾರ್ ಶೆಟ್ಟರು, ಕಾಂಗ್ರೆಸ್ನಲ್ಲಿ ಮನಸ್ಥಿತಿ ಕಾಂಗ್ರೆಸ್ಸಿಂದೆ. ನಿಮಗೆ ಟಿಕೆಟ್ ಕೊಡದೇ ಇರೋದಕ್ಕೂ ಕಾರಣನೂ ಕಾಂಗ್ರೆಸ್ಸಿಂದೆ. ಹಾಗಾಗಿ ನಮಗೆ ಮೂಕಾಂಬಿಕಾ ತಾಯಿಯ ದರ್ಶನವನ್ನು ಮಾಡಿಸುವುದರ ಜೊತೆಗೆ ಅನೇಕ ವರ್ಷಗಳು ಆ ಕ್ಷೇತ್ರವನ್ನು, ಶ್ರೀಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದಕ್ಕೆ ತನ್ನನ್ನೇ